ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ ಇವತ್ತಿನ ವಿಶೇಷವಾದಂತಹ ಸಂಚಿಕೆಯಲ್ಲಿ ಇಬ್ಬರು ದಿಗ್ಗಜರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ ಒಬ್ಬರು ಸರಸ್ವತಿಯ ಪುತ್ರರು ಅಂದರೆ ಅವರು ಬರೆಯುವಂತಹ ಕತೆ ಅವರು ಬರೆಯುವಂತಹ ಚಿತ್ರಕತೆ ಅವರು ಬರೆಯುವಂತಹ ಸಂಭಾಷಣೆ ವೆರಿ ಪಂಚಿಂಗ್ ಹಾಗೂ ಅವರು ಡೈರೆಕ್ಷನ್ ಮಾಡ್ತಾರೆ ಅಂತಂತಂದರೆ ಸುಮಾರು ಜನ ಕಾಯ್ತಾರೆ ವಿಶೇಷವಾಗಿ ಅವರನ್ನು ಪ್ರೀತಿಸುವಂತಹ ಹಾಗೂ ಅವರನ್ನು ಗೌರವಿಸುವಂತಹ ಹಾಗೂ ಚಿತ್ರಮಂದಿರದಲ್ಲಿ ಹೋಗಿ ಅವರು ಬರೆಯುವಂತಹ ಅವರು ಬರೆದಂತಹ ಡೈಲಾಗ್ಸ್ಗಳಿಗೆ ವಿಜಲ್ ಹೊಡೆಯುವಂತಹ ಒಂದು ವರ್ಗ ಇದೆ ಆ ಎಲ್ಲ ವರ್ಗದವರ ಅತ್ಯಂತ ನೆಚ್ಚಿನ ಮೆಚ್ಚಿನ ರೈಟರ್ ಕಂ ನಿರ್ದೇಶಕರು ಅಂದರೆ ಅದು ನಮ್ಮ ಗುರುಪ್ರಸಾದ್ ಸರ್ ಇದು ಒಬ್ಬ ದಿಗ್ಗಜ ಇನ್ನೊಬ್ಬ ದಿಗ್ಗಜರ ಬಗ್ಗೆ ಹೇಳೋದಾದರೆ ಇವರು ಮಾತಾಡಿದರೆ ನಗು ಬರುತ್ತೆ ಇವರು ಡೈಲಾಗ್ ಕೇಳಿದರೆ ಖುಷಿಯಾಗುತ್ತೆ ಇವರನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ನಮ್ಮೆಲ್ಲರ ಟೆನ್ಷನ್ನು ವೆರಿ ವೆರಿ ಕ್ಲಿಯರ್ ಆಗುತ್ತೆ ಸುಮಾರು ವರ್ಷಗಳ ನಟನೆಯ ಅನುಭವ ಜೊತೆಗೆ ಇಂಡಸ್ಟ್ರಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತಹ ನಮ್ಮೆಲ್ಲರ ಹೆಮ್ಮೆಯ ನವರಸ ನಾಯಕ ಜಗ್ಗೇಶ ಇವರು ಮತ್ತೊಬ್ಬ ದಿಗ್ಗಜ ಎರಡು ದಿಗ್ಗಜ ವ್ಯಕ್ತಿಗಳು ಒಂದಾಗಿ ಕೆಲಸ ಮಾಡಿದಾಗ ಬರುವಂತಹ ಔಟ್ಪುಟ್ಟು ಅದ್ಭುತವಾಗಿರುತ್ತೆ ಇದಕ್ಕೆ ನಮಗೆ ಸಿಕ್ಕಂತಹ ಸಾಕ್ಷಿ ಮಠ ಅನ್ನುವಂತಹ ಸಿನಿಮಾ ಮಠ ಸಿನಿಮಾ ಬರೋದಕ್ಕಿಂತ ಮುಂಚೆ ಕನ್ನಡ ಚಿತ್ರರಂಗದ ಇತಿಹಾಸವನ್ನು ನೋಡಿದಾಗ ಬಹಳಷ್ಟು ಕಮರ್ಷಿಯಲ್ ಸಿನಿಮಾಗಳು ಆ್ಯಕ್ಷನ್ ಸಿನಿಮಾಗಳು ಕಾಮಿಡಿ ಸಿನಿಮಾಗಳು ಹಾಗೂ ಸಮಾಜವನ್ನು ತಿದ್ದುವಂತಹ ಸೋಷಿಯಲ್ ಓರಿಯೆಂಟೆಡ್ ಮೆಸೇಜ್ಗಳ ಸಿನಿಮಾಗಳು ಬಂದಿದ್ವು ಆದರೆ ಮಠ ಸಿನಿಮಾ ಬಂದ ನಂತರ ಸಿನಿಮಾಗಳನ್ನು ನೋ ನೋಡುವಂತಹ ದೃಷ್ಟಿಕೋನವೇ ಬದಲಾಯಿತು ಇಡೀ ಗಾಂಧಿನಗರ ಮಾತಾಡ್ತು ಗುರು ಏನು ಸಿನಿಮಾ ಗುರು ಇದು ಅಂತ ಅಂದರೆ ರೈಟರ್ ಕಮ್ ಡೈರೆಕ್ಟರ್ ಆದಂತಹ ಗುರುಪ್ರಸಾದ್ ಸರ್ ಬರೆದಂತಹ ಮಠ ಸಿನಿಮಾ ಆಗಿನ ಕಾಲಘಟ್ಟದಲ್ಲಿಯೇ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದ್ದರ ಜೊತೆಗೆ ನವರಸ ನಾಯಕ ಜಗ್ಗಣ್ಣನ ಅಭಿನಯಕ್ಕೆ ಹಾಗೂ ಚಿತ್ರದಲ್ಲಿರುವಂತಹ ಎಲ್ಲ ಕಲಾವಿದರ ಮನೋಜ್ಞ ಅಭಿನಯಕ್ಕೆ ಹ್ಯಾಟ್ಸ್ ಆಫ್ ಹೇಳಿತ್ತು ಅದರ ನಂತರ ಗುರುಪ್ರಸಾದ್ ಅವರು ಮತ್ತೊಂದು ಸಿನಿಮಾ ಮಾಡ್ತಾರೆ ಜಗ್ಗಣ್ಣನ ಜೊತೆಗೆ ಅದು ಎದ್ದೇಳು ಮಂಜುನಾಥ ಎದ್ದೇಳು ಮಂಜುನಾಥ ಕೂಡ ತುಂಬ ಸೆನ್ಸಿಬಲ್ ಆದಂತಹ ಸಿನಿಮಾ ಅತ್ಯಂತ ಕಠೋರ ಸತ್ಯಗಳನ್ನು ಸಮಾಜಕ್ಕೆ ಹೇಳುವಂತಹ ಸಿನಿಮಾ ಆ ಸಿನಿಮಾ ಕೂಡ ಯಶಸ್ವಿ ಆಗುತ್ತೆ ಅದರ ನಂತರ ಮತ್ತೊಂದು ಸಿನಿಮಾದ ತಯಾರಿಕೆ ಶುರು ಆಗುತ್ತೆ ಆ ಚಿತ್ರವೇ ರಂಗನಾಯಕ ರಂಗನಾಯಕ ಸಿನಿಮಾ ಮಾರ್ಚ್ ಎಂಟಕ್ಕೆ ಬಿಡುಗಡೆ ಆಗ್ತಾಯಿದೆ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ತುಂಬ ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡ್ತಾ ಇದ್ದಾವೆ ನಾನು ಯಾಕೆ ಎರಡು ದಿಗ್ಗಜರು ಅಂತ ಹೇಳಿದೆ ಅಂತಂದರೆ ಒಬ್ಬರು ಸರಸ್ವತಿ ಪುತ್ರರಾದರೆ ಮತ್ತೊಬ್ಬರು ಅತ್ಯಂತ ಶ್ರೇಷ್ಠ ಕಲಾವಿದರು ಅಂದರೆ ಇಂಡಸ್ಟ್ರಿ ಕೇಳುವಂಥದ್ದೇ ಇದನ್ನು ಅಂದರೆ ಒಬ್ಬ ರೈಟ್ರ್ ಕೈಗೆ ಒಬ್ಬ ಅದ್ಭುತವಾದಂತಹ ಕಲಾವಿದ ಸಿಕ್ಕಾಗ ಆ ಇಬ್ಬರ ಕಾಂಬಿನೇಷನು ದೊಡ್ಡ ಮಟ್ಟದ ಮೋಡಿಯನ್ನು ಮಾಡುತ್ತೆ ಜೊತೆಗೆ ದುಡ್ಡು ಕೊಟ್ಟು ಸಿನಿಮಾಗೆ ಬರುವಂತಹ ಎಲ್ಲ ಪ್ರೇಕ್ಷಕರಿಗೂ ಖುಷಿಯಾಗತ್ತೆ ಇದು ಫುಲ್ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಅಂದರೆ ಗುರುಪ್ರಸಾದ್ ಅವರ ಸಿನಿಮಾಗಳನ್ನು ನೋಡಿದಾಗ ನಮಗೆ ಸಮಾಜವನ್ನು ತಿದ್ದುವಂತಹ ಅತ್ಯಂತ ವ್ಯಂಗ್ಯವಾದ ರೀತಿಯಲ್ಲೇ ಸಮಾಜಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಂತಹ ಉದಾಹರಣೆಯನ್ನು ಅವರ ಪ್ರತಿ ಸಿನಿಮಾದಲ್ಲಿ ನೋಡ್ತಾ ಬರ್ತೀವಿ ಜೊತೆಗೆ ಅದಕ್ಕೊಂದು ಬೇರೆ ಥರದ ಡೈಮೆನ್ಷನ್ ಕೊಡುವಂತಹ ದೊಡ್ಡ ಮಟ್ಟದ ತಾಕತ್ತು ಇರುವಂತಹ ನಟ ನಮ್ಮ ಕನ್ನಡದ ಹೆಮ್ಮೆಯ ನವರಸನಾಯಕ ಜಗ್ಗಣ್ಣ ಈ ಇಬ್ಬರ ಕಾಂಬಿನೇಷನಲ್ಲಿ ಬರ್ತಿರುವಂತಹ ರಂಗನಾಯಕ ಸಿನಿಮಾ ಮಾರ್ಚ್ ಎಂಟಕ್ಕೆ ರಾಜ್ಯಾದ್ಯಂತ ಬಿಡುಗಡೆಯಾಗೋದಕ್ಕೆ ಸಿದ್ಧವಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನು ಕನ್ನಡ ಪಿಕ್ಚರ್ ಮಾಡ್ತೀವಿ ಜೊತೆಗೆ ಬಿಡುಗಡೆಯ ದಿನಾಂಕವನ್ನು ನೋಡಿದಾಗ ನಮಗೆ ಖುಷಿಯಾಗಿದ್ದು ಮಠ ಬಂದು ತುಂಬ ವರ್ಷ ಆಯಿತು ಗುರು ಎದ್ದೇಳು ಮಂಜುನಾಥ ಬಂದು ತುಂಬ ವರ್ಷ ಆಯಿತು ಗುರು ಆದಷ್ಟು ಬೇಗ ರಂಗನಾಯಕ ಬರಲಿ ಗುರು ಈ ಒಂದು ವಿಚಾರ ಹಾಗೂ ಕನ್ನಡ ಪಿಕ್ಚರ್ನ ಪ್ರೀತಿಸುವಂತಹ ಎಲ್ಲ ಅಭಿಮಾನಿಗಳು ಹೇಳಿದಂಥ ಮಾತು ಈ ಬಾರಿಯ ರಂಗನಾಯಕನ ಅದ್ಭುತವಾದಂತಹ ಕಾಂಬಿನೇಷನ್ಗೆ ನಾವೆಲ್ಲರೂ ಕಾಯ್ತಾಯಿದ್ದೀವಿ ಬಿಕಾಸ್ ರಂಗನಾಯಕ ಮತ್ತೊಂದು ಮೈಲುಗಲ್ಲಾಗಲಿ ಸರಸ್ವತಿ ಪುತ್ರರಾದ ಗುರುಪ್ರಸಾದ್ ಅವರ ನಿರ್ದೇಶನಕ್ಕೆ ಹಾಗೂ ನವರಸನಾಯಕ ಜಗ್ಗಣ್ಣನ ಮತ್ತೊಂದು ಮನೋಜ್ಞ ಅಭಿನಯಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ ರಂಗನಾಯಕ ನಾವು ಅಂದ್ಕೊಂಡಂತೆ ದೊಡ್ಡ ಮಟ್ಟದ ಗ್ರಾಫಲ್ಲಿ ದೊಡ್ಡ ಮಟ್ಟದ ಕ್ಯಾನ್ವಾಸಲ್ಲಿ ಇಡೀ ಪ್ರೇಕ್ಷಕರನ್ನು ರಂಜಿಸಲಿ ರಂಗನಾಯಕನ ಮೂಲಕ ಮತ್ತಷ್ಟು ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ರೆವಿನ್ಯೂ ವೈಸ್ ಓಪನ್ ಆಗಲಿ ಇದೆಲ್ಲವೂ ನಮ್ಮೆಲ್ಲ ಚಿತ್ರ ಪ್ರೇಮಿಗಳ ಹಾರೈಕೆ ಇದು ಕನ್ನಡ ಪಿಕ್ಚರ್ನ ವಿಶೇಷವಾದಂಥ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್